ಶನಿವಾರದಲ್ಲಿ ನಡೆದಂತಹ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧಾರಾವಾಹಿಯನ್ನು ನಾನು ಕೂಡ ನೋಡಿದ್ದೇನೆ, ಹಾಗೆ ನೀವು ಕೂಡ ನೋಡಿದ್ದೀರಾ ಎಂದು ಭಾವಿಸುತ್ತಾ ಈ ಎಪಿಸೋಡ್ ಬಗ್ಗೆ ನಾನು ನಿಮ್ಮ ಮುಂದೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಲಿದ್ದೇನೆ. ಹೌದು, ನಿನ್ನೆ ನಡೆದ ಎಪಿಸೋಡ್ನಲ್ಲಿ ತಂದೆಯ ಪರಿಶ್ರಮದ ದುಡಿಮೆ ಮಾಡಿದ ಕೈಗಳನ್ನು ನೋಡಿದ ಸಂದರ್ಭದಲ್ಲಿ ಭೀಮ ಹೇಳುವ ಮಾತು ಜಗತ್ತಿನಲ್ಲಿ ಒಳ್ಳೆಯ ಅಪ್ಪ ನಮ್ಮ ಅಪ್ಪ ಎಂಬ ಮಾತು ಎಲ್ಲರನ್ನೂ ನಿಶ್ಶಬ್ದ ತರುತ್ತಿತ್ತು. ಸತ್ಯ ಹೇಳುವವರಿಗೆ ಕಷ್ಟ ಕಟ್ಟಿಟ್ಟ ಬುದ್ಧಿ ಎಂಬುದು ಭೀಮನಿಗೆ ಮತ್ತು ಅವರ ತಂದೆ ತಾಯಿಯ ಅನುಭವಿಸುವ ಕಷ್ಟ ಎಲ್ಲರಿಗೂ ನೋವು ತರುತ್ತಿತ್ತು. ಸ್ನೇಹಿತರೆ, ಇನ್ಸ್ಪೆಕ್ಟರ್ ಹೇಳುವ ಮಾತು ಭೀಮನಿಗೆ ಸಂತೋಷ ತರುತ್ತದೆ, ಆದರೆ ಶಾಲೆಯ ಒಳಗೆ ಬಂದು ನೋಡಿದರೆ ಪುಸ್ತಕಗಳನ್ನು ಅರಿದ ದೃಶ್ಯ ನೋಡಿ ಭೀಮನ ಮನಸ್ಸು ಚಿತ್ರ ವಿಚಿತ್ರವಾಗಿ ಬಿಡುತ್ತದೆ. ಆದರೆ ಏನಾಗುತ್ತದೆಯೋ ಗೊತ್ತಿಲ್ಲ, ಆಗಲಿ ಎಂಬ ಸ್ನೇಹಿತನ ಮಾತು ಭೀಮನಿಗೆ ಬಲ ತರುತ್ತದೆ. ಇನ್ನೊಂದು ಕಡೆ ಮನೆಯಲ್ಲಿ ಕಷ್ಟದ ವಾತಾವರಣ, ಇಲ್ಲಿ ನೋವಿನ ವಾತಾವರಣವನ್ನು ನಿಭಾಯಿಸುವ ಭೀಮನ ನಡೆ ನಿಜಕ್ಕೂ ಸಂತೋಷ ತರುತ್ತಿತ್ತು. ರಾಮ್ಜಿ ಸಕ್ಪಾಲ್ ರವರ ಮಾನವೀಯತೆ ಅವನ ಸ್ನೇಹಿತನಿಗೆ ಸ್ಫೂರ್ತಿದಾಯಕವಾಗುತ್ತದೆ. ಸ್ನೇಹಿತರೆ, ರಾಮ್ಜಿ ಸಕ್ಬಾಲ್ ರವರ ಕುಟುಂಬವನ್ನು ನೋಡಿ ಅವಮಾನ ಅಪಮಾನ ಮಾಡುತ್ತಿದ್ದವರ ಮಾನ ಕಾಪಾಡುತ್ತಾರೆ ಎಂದರೆ ಸಮಯ ಸಂದರ್ಭದಲ್ಲಿ ಮಾತ್ರ ಅನುಕೂಲ ಪಡೆಯುತ್ತಾರೆ ಎಂಬುದು ಕಾಣಬಹುದು. ಭೀಮನ ಜವಾಬ್ದಾರಿ ನಡೆ ನುಡಿ ನೋಡಿ ನಿಜಕ್ಕೂ ಎಲ್ಲರ ಮನೆಯ ತಂದೆ ತಾಯಿಗಳಿಗೆ ಭೀಮನಂತ ಮಗ ಹುಟ್ಟಬೇಕು ಎಂಬ ಭಾವನೆ ಮೂಡುತ್ತದೆ. ಎಲ್ಲಿ ಕಡೆಗಾಣಿಸ್ತಾರೆ ಅದೇ ಜಾಗದಲ್ಲಿ ಮುಂದೆ ಬರಬೇಕು ಮತ್ತು ಕಳೆದುಕೊಂಡಿರುವ ಜಾಗದಲ್ಲೇ ಪಡೆಯಬೇಕು ಎಂಬ ಭೀಮನ ಛಲದಿಂದಲೇ ಎಲ್ಲದರಲ್ಲೂ ಭೀಮ ಜಯ ಪಡೆಯುವುದು ಕಾಣುತ್ತದೆ. ಸ್ನೇಹಿತರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ನೋವು ಅನುಭವಿಸಿದ್ದಾರೆ ಅದು ಅವರು ಮಾತ್ರ ಅನುಭವಿಸಿಲ್ಲ, ಎಲ್ಲ ನಮ್ಮ ಸಮುದಾಯ ಅನುಭವಿಸಿದ್ದಾರೆ. ಅದನ್ನು ಸರಿಪಡಿಸುವುದಕ್ಕೆ ಎಲ್ಲ ಅವಮಾನ ಅಪಮಾನ ಕೊನೆಯಲ್ಲಿ ಸನ್ಮಾನ ಪಡೆದು ಮಹಾನಾಯಕನಾಗಿರುವುದು ಎಂಬುದನ್ನು ನಾವು ಮರೆಯಬಾರದು. ಸ್ನೇಹಿತರೆ, ನೋಡಿದ್ರಲ್ಲ ನಿನ್ನೆ ನಡೆದ ಎಪಿಸೋಡ್ನಲ್ಲಿ ಕಣ್ಣು ಒದ್ದೆಯಾಗುವಂತೆ ಇರುವ ದೃಶ್ಯವನ್ನು ನಾವು ನೋಡಬಹುದಾಗಿದೆ. ದಯವಿಟ್ಟು ಈ ಧಾರಾವಾಹಿ ನೋಡಿದ ತಕ್ಷಣ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋವನ್ನು ಆದಷ್ಟು ಎಲ್ಲ ಕಳಿಸಿ. ದಯವಿಟ್ಟು ಮಹಾನಾಯಕ ಅಂಬೇಡ್ಕರ್ ಅವರ ಧಾರಾವಾಹಿಯನ್ನು ನೋಡಿ ಅವರು ಪಟ್ಟ ಕಷ್ಟ ನೋವು ನಲಿವುಗಳನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಈಗಲಾದರೂ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಎನ್ ಎಸ್ ಟಿವಿ ಕನ್ನಡ.